ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಕಿರಣ್ ಕಾಂಬ್ಳೆ ಮಾಡೋ ನಮಸ್ಕಾರಗಳು. ಗೆಳೆಯರೆ, ನಾ ಇವತ್ತಿನ ವಿಡಿಯೋ ಬೆಳಗಾವಿ ಭಾಷೆ ಒಳಗೆ ಮಾಡ್ತೀನಿ. ಬೆಳಗಾವಿ ಭಾಷೆ ಅಂದ್ರೆ ನಮ್ದೇನು ಲೋಕಲ್ ಭಾಷೆ ಐತಿ, ನಾ ಏನು ಮನ್ಯಾಗ ಮಾತಾಡ್ತೇನಲ್ಲ ಅದನ್ನು ಈ ವಿಡಿಯೋ ಮುಖಾಂತರ ನಾ ಬರೀ ಬೆಳಗಾವಿ ಭಾಷೆ ಒಳಗೆ ಮಾತಾಡ್ತೇನೆ. ಓಕೆ, ಬೆಳಗಾವಿ ಭಾಷೆ ಕೇಳೋಕೆ ಭಾಳ ಚಂದ. ಓಕೆ, ಬೆಂಗಳೂರು ಕಡೆಯವರು ನನ್ನ ಭಾಷೆ ಹೆಂಗೈತೆ ಅಂತ ಹೇಳಿ ಒಂದು ಸರ್ತಿ ಕಮೆಂಟ್ನಾಗ ಕಮೆಂಟ್ ಮಾಡಿ ಹೇಳ್ರಿ, ಚಂದ ಅನಿಸ್ತೋ ಏನು ಕೆಟ್ಟ ಅನಿಸ್ತೋ ಅಂತ ಹೇಳಿ. ಓಕೆ ಬರ್ರಿ, ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿದಾರೋ. ಓಕೆ, ಸೊ ಯಾರ್ಯಾರು ಮನ್ಯಾಗ ಖಾಲಿ ಕುಳಿತಾರೆ, ಓಕೆ, ಇದಕ್ಕೇನು ಅರ್ಜಿ ಶುಲ್ಕ ಏನು ಕೇಳಾಗ್ತಿಲ್ಲ ಅವರ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅರ್ಜಿಗಳನ್ನ ಹಾಕ್ರಿ. ಓಕೆ, ಅದಾದ್ಮೇಲೆ ನೋಡ್ರಿ ಏನಂತ, ನಮ್ಮ ಈ ಚಾನಲ್ಗೆ ಯಾರ್ಯಾರ ಹೊಸಬರ್ದಾರಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿದ್ರು ಮರಿಬೇಡ್ರಿ. ಯಾಕಂದ್ರೆ ಬೆಲ್ ಐಕನ್ ಮೇಲೆ ನೀವು ಪ್ರೆಸ್ ಮಾಡಿದ್ರಂದ್ರೆ ನೆಕ್ಸ್ಟ್ ಟೈಮ್ ನಾವು ಯಾವುದೋ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಬರ್ತೈತಿ ಅಷ್ಟ. ಓಕೆ ಬರ್ರಿ, ಆ ವಿಡಿಯೋನ ಚಾಲು ಮಾಡಾಕ್ತೇವೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಕರ್ನಾಟಕದ ವಿವಿಧ ಘಟಕಗಳಿಗೆ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡ್ರಿ ಅವರೇನು ಹೇಳಾಗ್ತಾರೆ, ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯೊಳಗೆ ಸ್ವಲ್ಪ ಹುದ್ದೆಗಳು ಖಾಲಿ ಅದಾವೆ, ಅಂದರೆ 76 ಹುದ್ದೆಗಳು ಖಾಲಿ ಅದಾವೆ, ಮತ್ತು ಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಓಕೆ, ಯಾ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಹೆಂಗೆ ಅಪ್ಲೈ ಮಾಡೋದು ಎಲ್ಲ ವಿಡಿಯೋದಾಗ ಹೇಳ್ಕೊಡ್ತೀನಿ. ಓಕೆ, ಕಾಯಿರಿ ಸ್ವಲ್ಪ. ಟೋಟಲ್ 76 ಹುದ್ದೆಗಳು ಅದಾವೆ. ಆದಾದ್ಮೇಲೆ ಅರ್ಹ ಅಭ್ಯರ್ಥಿಗಳು 3/2/2020 ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಅಂದ್ರೆ 3ನೇ ತಾರೀಕೊಳಗೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳಾಕ್ತಾರ. ಓಕೆ, ಆದಾದ್ಮೇಲೆ ಯಾವ್ಯಾವ ಹುದ್ದೆಗಳು ಅದಾವಂತ ನೋಡೋಣ ಬರ್ರಿ. ಮೊದಲು ಬಂದುಬಿಟ್ಟು ವ್ಯವಸ್ಥಾಪಕರಂತ ಐತಿ ಹೋಟೆಲ್ದಾಗ, ಹೋಟೆಲ್ ಮ್ಯಾನೇಜ್ಮೆಂಟ, 4 ಹುದ್ದೆಗಳು ಅದಾವು. ಅದಾದ್ಮೇಲೆ ಸಹಾಯಕ ವ್ಯವಸ್ಥಾಪಕರು ಬಂದುಬಿಟ್ಟು ಇದು ಹೋಟೆಲ. ಓಕೆ, ಅದು 4 ಹುದ್ದೆಗಳು ಅದಾವು. ಆದಾದ್ಮೇಲೆ ಸ್ವಾಗತರು. ಓಕೆ, ಅಂದರೆ ಫಾರ್ ಎನ್ ಎಕ್ಸಾಂಪಲ್ ನೀವು ಹೋಟೆಲ್ದಾಗ ಹೋದ್ಕೊಳ್ಳಿ ಏನು ಸ್ವಾಗತ ಮಾಡ್ತಾರಲ್ಲ, ಅವು 4 ಹುದ್ದೆಗಳು ಅದಾವು. ಆದಾದ್ಮ್ಯಾಗ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬಿಲ್ಲ ಮತ್ತು ಕ್ಲರ್ಕ ಮತ್ತು ಕ್ಯಾಶಿಯರ, ಟೋಟಲ್ ಆಗಿ 7 ಹುದ್ದೆಗಳು ಖಾಲಿ ಅದಾವೆ ಸದ್ಯದಾಗ. ಅದಾದ್ಮ್ಯಾಗ ಹೌಸ್ ಕೀಪಿಂಗ್ ಸೂಪರ್ವೈಸರ್ ನೋಡ್ರಿ 4 ಅದಾವು, ಮತ್ತು ಉಗ್ರಾಣಿಕಾರರು 4 ಅದಾವು, ಅಡುಗೆ ಮಾಡೋರು 6 ಖಾಲಿ ಹುದ್ದೆಗಳು ಅದಾವು. ಅದಾದ್ಮ್ಯಾಗ ಸಹಾಯಕ ಅಡುಗೆಯವರು ಟೋಟಲ್ 6 ಅದಾವು. ಅದಾದ್ಮ್ಯಾಗ ಅಡುಗೆ ಸಹಾಯಕರು 10 ಹುದ್ದೆಗಳು ಖಾಲಿ ಅದಾವು. ಅದಾದ್ಮ್ಯಾಗ ಸಾಮಾನ್ಯ ಉಪಯೋಗಿ ಕೆಲಸಗಾರರು, ರೂಮ್ ಬಾಯ್ ಆಯಿತು, ಮತ್ತು ಮಾಣಿ ಆಯಿತು, ಇಲ್ಲ ಸ್ವೀಪರ್ ಆಯಿತು, ಇಲ್ಲ ಕ್ಲೀನರ್ ಆಯಿತು, ಇಲ್ಲ ಗಾರ್ಡ್ನರ್ ಆಯಿತು, ಟೋಟಲ್ 28 ಹುದ್ದೆಗಳನ್ನ ಭರ್ತಿ ಮಾಡತ್ತಾರ ಅಂತ ಹೇಳಾಕ್ತಾರೆ ಅವ್ರು. ಆದಾದ್ಮೇಲೆ ಆರು ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ತಮ್ಮ ಸ್ವವಿವರವನ್ನು ಭರ್ತಿ ಮಾಡಿ ವಿದ್ಯಾರ್ಹತೆ ಮತ್ತು ಸೇವಾ ಅನುಭವ ದಾಖಲೆಗಳು ಹಾಗೂ ಇತ್ತೀಚಿನ ಭಾವಚಿತ್ರದೊಂದಿಗೆ ದಿನಾಂಕ 3/2/2020 ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಅವರೇನು ಹೇಳಾಗ್ತಾರೆ, ನಿಮ್ಮದು ಕ್ವಾಲಿಫಿಕೇಷನ್ ಎಷ್ಟು ಐತಲ್ಲ ಅದನ್ನು ಬರಿಬೇಕಂತ, ಬರೆದಾದ್ಮೇಲೆ ನಿಮಗೇನು ಎಕ್ಸ್ಪೀರಿಯನ್ಸ್ ಇದಾವಲ್ಲ, ಅಂದರೆ ಒಟ್ಟು ನೀವೆಲ್ಲ ಏನೋ ಕೆಲಸ ಮಾಡಿ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಒಂದು ರೆಸ್ಯೂಮ್ ಥರ ಕ್ರಿಯೇಟ್ ಮಾಡಿ ಅವ್ರೇನು ಮಾಡ್ತಾರೆ, ಮತ್ತು ನಿಮ್ಮ ಏನೇನು ಅನುಭವ ದಾಖಲೆಗಳಿದಾವಲ್ಲ ಎಲ್ಲ ಇತ್ತೀಚಿನ ಭಾವಚಿತ್ರದೊಂದಿಗೆ ಅವರ 3/2/2020 ಅವರ ವಿಳಾಸ ಕಳಿಸ್ರಂತ ಹೇಳ್ತಾರೆ. ವಿಳಾಸ ಕೊಟ್ಟಿದ್ದಾರೆ ಅವ್ರಿಗೆ ಕೆಳಗೆ ನೋಡಿರಿ, ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ನೋಡಿರಿ. ವ್ಯವಸ್ಥಾಪಕರು, ಪೆನ್ ತಗೋತೀನಿ ಒಂದು ಮಿನಿಟ. ವ್ಯವಸ್ಥಾಪಕರು ಆಡಳಿತ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನೋಡ್ರಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಇದನ್ನ, ಇದಕ್ಕೆ ನೀವು ಲಕೋಟಿ ಒಳಗೆ ಕಳಿಸ್ಬೇಕು, ಪೋಸ್ಟ್ ಮುಖಾಂತರ ಕಳಿಸ್ಬೇಕು, ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ರಿ. ಯಾಕಂದ್ರೆ 3ನೇ ತಾರೀಕು ಲಾಸ್ಟ್ ಡೇಟ್ ಐತಿ, 3ನೇ ತಾರೀಕು ಒಳಗೆ ಹೋಗಿ ಮುಟ್ಟಬೇಕಾದ ಸ್ಪೀಡ್ ಪೋಸ್ಟ್ ಮಾಡ್ಬೇಕು ನೀವು. ಓಕೆ, ಕಾರ್ಯನಿರ್ವಾಹಕ ಕಚೇರಿ ನೆಲಮಹಡಿ, ಯಶವಂತಪುರ TTMC BMTC ಬಸ್ ನಿಲ್ದಾಣ, ಯಶವಂತಪುರ ವೃತ್ತ, ಬೆಂಗಳೂರು 560022. ಇದಕ್ಕೆ ನೀವು ಕಳಿಸ್ಬೇಕಂತ ಹೇಳ್ತಾರೆ. ಮತ್ತೊಂದು ವಿಷಯ ಏನು ಹೇಳಬೇಕಂದ್ರೆ ಗೆಳೆಯರೆ, ಹೆಂಗೈತಿ ಇವಾಗ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗೋದನ್ಕ ಭಾಳ ಅಂದ್ರೆ ಭಾಳ ಮುಷ್ಕಿಲ್ ಐತಿ. ಓಕೆ, ಪ್ರೈವೇಟ್ನಾಗ ಮಾಡ್ಬೇಕಂದ್ರೆ ನೀವು ಎಲ್ಲೋ ಪುಣೆ ಹೋಗ್ಬೇಕು, ಮುಂಬೈ ಹೋಗ್ಬೇಕು, ಇಲ್ಲ ಬೆಂಗಳೂರು ಹೋಗ್ಬೇಕು. ಓಕೆ, ದೂರ ದೂರ ಹೋಗ್ಬೇಕಾಯ್ತು. ಓಕೆ, ನಾನು ಹೇಳ್ತೀನಿ ಒಟ್ಟು ಯಾವುದೋ ಒಂದು ಗೌರ್ಮೆಂಟ್ ನೌಕರಿ ಇರಲಿ ಅದಕ್ಕೆಲ್ಲ ಅಪ್ಲೈ ಮಾಡ್ಕೋ ತೊಗೊಳ್ರಿ ನೀವು. ಒಟ್ಟು ಅದ್ರಾಗ ಎಲ್ಲದಕ್ಕೂ ಕಲ್ಲು ಹೋಗಿದ್ರಿ, ಒಂದ್ರೆ ಒಂದು ಕಲ್ಲು ಹೋಗಿ ಕುಂಡದೈತಿ. ನಾ ಹೇಳ್ದಾಗ್ತಿಲ್ಲ ನಿಮ್ಗೆ, ಎಲ್ಲದಕ್ಕೂ ಅಪ್ಲೈ ಮಾಡ್ರಿ, ಇದಕ್ಕೂ ಹೋಗ್ರಿ. ಓಕೆ, ಮನ್ಯಾಗ ಕುಂಡೋದೇನೈತಿ ಒಂದು ಏನೋ ಒಂದು ಇನ್ಕಮ್ ಬರ್ತಿರ್ತೈತಿ, ಹೋಗಿ ಇದಕ್ಕೆ ಅಪ್ಲೈ ಮಾಡ್ರಿ. ಅದಾದ್ಮೇಲೆ ಷರತ್ತು ಮತ್ತು ನಿಬಂಧನೆಗಳು ಕೊಟ್ಟಿದ್ದಾರೆ ಏನಂತ ನೋಡಿ ಬರ್ರಿ. ಓಕೆ, ಮತ್ತೊಂದು, ನೀವೇನು ಈ ಆರ್ಟಿಕಲ್ ಓದಾತ್ತಾರಲ್ಲ ಇದು ನನ್ನ ವೆಬ್ಸೈಟ್, ನಾ ವೆಬ್ಸೈಟ್ ಡೆವಲಪರು. ಓಕೆ, ವೆಬ್ಸೈಟ್ ಡೆವಲಪರ್ ಕೂಡ ನಾನು. ಓಕೆ, ನಂದು ಆ್ಯಕ್ಚುಲಿ ಗ್ರ್ಯಾಜುಯೇಷನು ನಂದು ಇಂಜಿನಿಯರಿಂಗ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನಂದು ಬೆಳಗಾವಿ. ನೋಡಿರಿ, ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಏನು ಹೇಳು, ಕಿರಣ್ ಕಾಂಬ್ಳೆ ನಾಲೆಜ್ ವರ್ಲ್ಡ್. ನಂದು ಯೂಟ್ಯೂಬ್ ಚಾನಲ್ ಐತಿ ಮತ್ತು ವೆಬ್ಸೈಟ್ ಕೂಡ ಐತಿ, ಎರಡೂ ಅದ. ಹತ್ರಾಗ ಇದನ್ನು ಓದಾಗ್ತಾರೆ ನೀವು, ಅಥವಾ ಆಲ್ರೆಡಿ ಇದನ್ನು ಪಬ್ಲಿಷ್ ಮಾಡಿದ್ದೀನಿ ಆರ್ಟಿಕಲ್, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ರಿ. ಅಭ್ಯರ್ಥಿಗಳು ದಾಖಲಾತಿ ಒಳಗೊಂಡ ಅರ್ಜಿಯನ್ನು ಮುಚ್ಚಿದ ಲಕೋಟೆ ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಅಥವಾ
ಕೊರಿಯರ್ ಅಥವಾ ನೇರವಾಗಿ ಮೇಲೆ ತಿಳಿಸಿದ ವಿಳಾಸಕ್ಕೆ ಬಂದು ಸಲ್ಲಿಸಬಹುದಾಗಿದೆ. ಅವ್ರೇನು ಹೇಳ್ತಾರೆ, ನೀವು ಸ್ಪೀಡ್ ಪೋಸ್ಟಲ್ಲೇ ಕಳಿಸ್ರಿ, ಇಲ್ಲ ರಿಜಿಸ್ಟರ್ ಪೋಸ್ಟ್ಲೇ ಕಳಿಸ್ರಿ, ಇಲ್ಲ ಕೊರಿಯರ್ ಅಥವಾ ನೇರವಾಗಿ ಮೇಲೆ ತಿಳಿಸಿದ ವಿಳಾಸಕ್ಕೆ ಬಂದು ಸಲ್ಲಿಸಬಹುದಾಗಿದೆ. ಅವ್ರೇನು ಹೇಳ್ತಾರೋ, ನೀವು ಬೇಕಾದ್ರೆ ಸ್ಪೀಡ್ ಪೋಸ್ಟ್ ಕಳಿಸ್ರಿ, ಇಲ್ಲ ಅಲ್ಲೇ ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅವ್ರು. ಅದಾದಮೇಲೆ ಅಭ್ಯರ್ಥಿಗಳು ತಾವು ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆಯ ಪದನಾಮವನ್ನು ಲಕೋಟೆ ಅಥವಾ ಪೋಸ್ಟ್ ಕವರ್ನ ಮೇಲೆ ನಮೂದಿಸತಕ್ಕದ್ದು, ತಪ್ಪಿದ್ದಲ್ಲಿ ಅಂಥ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅವ್ರೇನು ಹೇಳ್ತಾರೋ, ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡತ್ತಿರಲ್ಲ ಆ ಪೋಸ್ಟ್ಗೆ ಅಪ್ಲೈ ಮಾಡತ್ತಿರಲ್ಲ ಅದನ್ನು ನೀವು ಲಕೋಟೆ ಮ್ಯಾಗ ಪೋಸ್ಟ್ ಮ್ಯಾಗ ಬರಿಬೇಕಂತೇಳಿ. ಓಕೆ, ಅದನ್ನು ಬರೆದು ಕಳಿಸ್ರಿ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡತ್ತಿರ ಅಂತ, ಅದು ಮ್ಯಾಂಡೇಟ್ರಿ ಮಾಡಿದ್ದಾನೆ. ಓಕೆ, ಅದಾದಮೇಲೆ ದಿನಾಂಕ 3/2/2020 ನಂತರದಲ್ಲಿ ಸ್ವೀಕೃತಗೊಂಡ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. ಅವ್ರೇನು ಹೇಳ್ತಾರೋ, ಮೂರನೇ ತಾರೀಕೊಳಗೆ ಹೋಗಿ ಅವ್ರು ಮುಟ್ಟಬೇಕು. ಓಕೆ, ಅದಕ್ಕಿಂತ ಜಾಸ್ತಿ ನೀವು ಟೈಮ್ ತೊಗೊಂಡ್ರೆ ನಿಮ್ಮನ್ನ ಕನ್ಸಿಡರ್ ಮಾಡಂಗಿಲ್ಲ ನಿಮ್ಮ ಅಪ್ಲಿಕೇಶನ್. ಓಕೆ, ಮೂರನೇ ತಾರೀಕೊಳಗೆ ನೀವು ಅಪ್ಲಿಕೇಶನ್ಗಳನ್ನ ಕಳಿಸ್ಬೇಕು. ನಿಮ್ಗೆ ಏನಕ್ಕ ಏನು ಅಡ್ರೆಸ್ ಹೇಳಿ ಅದ್ರ ಮ್ಯಾಗೆ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ ಅಂದರೆ ಹಿಂದೆ ಹೋಗ್ರಿ, ಮತ್ತು ಸ್ಕ್ರೀನ್ಶಾಟ್ ತೊಗೊರಿ. ಅದಾದಮೇಲೆ ನಿಗಮವು ಯಾವುದೇ ಕಾರಣವನ್ನು ನೀಡದೆ ಅರ್ಜಿಯನ್ನು ಸ್ವೀಕರಿಸಲು ಅಥವಾ ತಿರಸ್ಕರಿಸಲು ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತದೆ. ಓಕೆ, ಅವರೇನು ಹೇಳ್ತಾರೋ, ಒಂದು ವೇಳೆ ನೀವು ಮೂರನೇ ತಾರೀಕೊಳಗೆಲ್ಲ ಅರ್ಜಿಯನ್ನು ಕಳಿಸ್ಲಿಕ್ಕಂದ್ರೆ ಅವ್ರೇನು ಹೇಳ್ತಾರೋ ತೊಗೊಳಂಗಿಲ್ಲ ಅಂತ ಹೇಳ್ತಾರೆ. ಆಯಿತು, ಆದಮೇಲೆ ನಿಗಮವು ನೀಡಿರುವ ನಮೂನೆಯಲ್ಲದೆ ಇತರೆ ಯಾವುದೇ ನಮೂನೆಯಲ್ಲಿ ಸ್ವವಿವರನ್ನು ಸಲ್ಲಿಸಿದರೆ ಯಾವುದೇ ಕಾರಣಕ್ಕೂ ಅಂಥ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಅವರೇನು ಹೇಳ್ತಾರೋ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬರಿಬೇಕು, ನಿಮ್ಮ ಹೆಸರು ಬರಿಬೇಕು. ಓಕೆ, ನಿಮ್ಮ ಆಧಾರ್ ಕಾರ್ಡ ಮತ್ತು ಪ್ಯಾನ್ ಕಾರ್ಡ್ ಏನೈತೋ ಬರ್ರಿ, ಮತ್ತು ನಿಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನೈತಲ್ಲ ಅದನ್ನು ಬರ್ರಿ, ರೆಸ್ಯೂಮ್ ಇರತ್ತಲ್ಲ ರೆಸ್ಯೂಮ್ಗತೆ ತಯಾರು ಮಾಡಿ ಮತ್ತು ಕಳಿಸ್ಕೊಡ್ರಿ. ಇದೋ ಪ್ಯಾಟರ್ನ್ದಾಗ ಕಳಿಸ್ರಿ, ನೀವು ಬೇರೆ ಪ್ಯಾಟರ್ನ್ದಾಗ ಕಳಿಸ್ರಿ, ಅವ್ರು ನಿಮ್ದು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು. ಓಕೆ, ಆದಮೇಲೆ ಅಭ್ಯರ್ಥಿಗಳು ಕರ್ನಾಟಕದ ಯಾವುದೇ ಘಟ್ಟಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧರಿರಬೇಕಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಕರ್ನಾಟಕದ ಅವರವರು ಏನೇನು ಬ್ರಾಂಚ್ಗಳು ಅದಲ್ಲ ಅಲ್ಲಿ ಎಲ್ಲಿ ಬೇಕಾದ್ರೆ ನಿಮ್ಮ ಡೆಪ್ಯೂಟ್ ಮಾಡ್ಬೋದು. ಡೆಪ್ಯೂಟ್ ಅಂದರೆ ನಿಮ್ಮನ್ನ ಅಲ್ಲಿ ಕೆಲಸಕ್ಕೆ ವಹಿಸ್ಬೋದು. ಓಕೆ, ನೀವು ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು, ಆವಾಗ ಮಾತ್ರ ಈ ಅರ್ಜಿಗಳನ್ನ ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿ ನೋಡು ಮುಂದೆ ಏನಾಗ್ತೈತೆ ನೋಡು ಅಂತ. ಇದಕ್ಕೇನು ಅರ್ಜಿ ಶುಲ್ಕ ಮತ್ತು ಏನು ಕೇಳಾಗ್ತಿಲ್ಲ ಅವ್ರು, ಮತ್ತು ಇದಕ್ಕೇನು ಇಷ್ಟ ಏಜ್ ಇರಬೇಕಂತ ಅವ್ನು ಕೇಳಾಗ್ತಿಲ್ಲ. ನೋಡಿರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಎಲ್ಲರೂ ಅಪ್ಲೈ ಮಾಡಿರಿ. ಓಕೆ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಚಾನಲ್ಗೆ ಯಾರ್ಯಾರು ಹೊಸಬರು ಇದ್ದೀರಾ, ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇದೇ ಥರದ ಎಜುಕೇಷನ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.